ಸ್ಥಳದಲ್ಲಿ ಅರ್ಹ ಶಾಸಕರು ಗುಪ್ತ ಗುಪ್ತ ಸಭೆಯನ್ನ ನಡೆಸುತ್ತಿದ್ದಾರೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತದೆ. ಉಪಚುನಾವಣೆಯಲ್ಲಿ ಗೆದ್ದ ಎಲ್ಲಾ ಅರ್ಹ ಶಾಸಕರು ಸಭೆಯನ್ನ ನಡೆಸಿದ್ದಾರೆ. ರಹಸ್ಯ ಸ್ಥಳದಲ್ಲಿ ಅರ್ಹ ಶಾಸಕರು ಸೇರಿಕೊಂಡು ಗುಪ್ತ ಸಭೆಯನ್ನ ನಡೆಸುತ್ತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತು ರಹಸ್ಯ ಸ್ಥಳದಲ್ಲಿ ಚರ್ಚೆಯನ್ನ ಮಾಡುತ್ತಿದ್ದಾರೆ. ಓಕೆ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಪವನ್. ಪವನ್, ಅರ್ಹ ಶಾಸಕರು ಎಲ್ಲೋ ರಹಸ್ಯ ಸ್ಥಳದಲ್ಲಿ ಗುಪ್ತ ಗುಪ್ತ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸೊ ಯಾವ ಜಾಗ ಮತ್ತು ಏನ್ರ ಬಗ್ಗೆ ಸಭೆ ನಡೆಸ್ತಾ ಇದ್ದಾರೆ? ಬೆಂಗಳೂರಿನ ರಹಸ್ಯ ಸ್ಥಳದಲ್ಲಿ ಅಂದ್ರೆ ಒಂದು ರಹಸ್ಯ ಬಂದಿಲ್ಲ, ಕಾಂಗ್ರೆಸ್ ಜೆಡಿಎಸ್ ಅಂತ ಇವರೆಲ್ಲರೂ ಸೇರಿ ಮಾಡ್ತಾ ಇದಾರೆ. ಅಂದ್ರೆ ದೆಹಲಿಗೆ ಹೋಗ ಅಲ್ಲಿ ಯಡಿಯೂರಪ್ಪನವ್ರ ಮುಂದೆ ಯಾವೆಲ್ಲ ಬೇಡಿಕೆಗಳನ್ನ ಇಡಬೇಕು ಅನ್ನೋಂಥದ್ದು. ಅವ್ರ ಬೇಡಿಕೆಗಳಂದ್ರೆ ಏನು ಜನರ ಪರವಾದಂತ ಬೇಡಿಕೆಗಳು ಏನು ಇರೋದಿಲ್ಲ ಅವ್ರದ್ದು. ಅವ್ರದ್ದು ಯಾವ ಖಾತೆಗಳು ಯಾವ್ದು ಯಾವ ಸ್ಥಾನಗಳು ಯಾವ ಸ್ಥಾನಮಾನಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿರ್ತಾರೆ. ಇದು ಬಹಳ ಪ್ರಮುಖವಾಗಿ ಏನಂದ್ರೆ ಈಗ ಬಿಜೆಪಿ ಸೇರಿದ ನಂತರ ಅವ್ರಿಗೆ ಈಗ ಸಚಿವ ಸಂಪುಟ ವಿತರಣೆಯನ್ನು ಕೂಡ ವಿಳಂಬ ಅಂತ ತಳಮಳ ಇದೆ. ಅವರು ಆತಂಕ ನಿವಾರಣೆ ಮಾಡ್ಕೊಳ್ಳೋಕೋಸ್ಕರ ಎಲ್ಲರೂ ಸೇರಿ ಒಂದಿಷ್ಟು ಚರ್ಚೆಗಳನ್ನ ಮಾಡಿ ಯಡಿಯೂರಪ್ಪನವ್ರ ಮುಂದೆ ಅದನ್ನ ಮಂಡಿಸ್ತಾರೆ. ಈಗೇನು 12-13 ತಾರೀಕು ಡೆಹಲಿಗೆ ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆಯನ್ನ ಮಾಡೋರಿದ್ದಾರೆ. ಸೊ ಅವ್ರ ಮುಂದೆ ಏನೆಲ್ಲ ಬೇಡಿಕೆಗಳನ್ನ ಇಡಬೇಕು, ಯಾವ್ಯಾವ ಖಾತೆಗಳೆಲ್ಲ ಬೇಡಿಕೆಗಳಿರ್ಬೇಕು ಅನ್ನೋದ್ರ ಬಗ್ಗೆ ಹೊರತು ಚರ್ಚೆ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಇದೆ. ಮತ್ತೆ ಈಗ ಸೋತಿರುವಂತ MTV ನಾಗರಾಜ್ ಅವರಿಗೆ ಸಜೆಸ್ಟ್ ಕೊಡ್ಬೇಕು ಇವ್ರ ಗುಂಪಿನಿದೆ. ಓಕೆ ಪವನ್, ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳ್ತಾ ಇಲ್ಲ. ಧನ್ಯವಾದಗಳು ಪವನ್.